ಸಾಮರಸ್ಯ ವೇದಿಕೆ ವತಿಯಿಂದ ಸೋದರಿ ನಿವೇದಿತಾರ 153ನೇ ಜಯೋತ್ಸವದ ನಿಮಿತ್ತ ಸಾಮಾಜಿಕ ಸಾಮರಸ್ಯದಲ್ಲಿ ಭಗಿನಿ ನಿವೇದಿತಾರ ಪಾತ್ರ ಎಂಬ ವಿಷಯ ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಚಿಕ್ಕೋಡಿ ಸಾಮರಸ್ಯ ವೇದಿಕೆ ವತಿಯಿಂದ ಸೋದರಿ ನಿವೇದಿತಾರ 153ನೇ ಜಯೋತ್ಸವದ ನಿಮಿತ್ತ ಸಾಮಾಜಿಕ ಸಾಮರಸ್ಯದಲ್ಲಿ ಭಗಿನಿ ನಿವೇದಿತಾರ ಪಾತ್ರ ಎಂಬ ವಿಷಯ ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನು ಕೇಶವ ಕಲಾಭವನ್ ಚಿಕ್ಕೋಡಿಯಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಪುರಸಭೆ ಸದಸ್ಯೆ ಶ್ರೀಮತಿ ವೀಣಾ ಜಗದೀಶ್ ಕೌಟ್ಕಿಮಠ್ ಮಾತನಾಡುತ್ತಾ, ಸೋದರಿ ನಿವೇದಿತಾರವರ ಕಾರ್ಯ ಶ್ಲಾಘನೀಯ. ಅವರು ಭಾರತ ಮಾತೆಗೆ ಮಾಡಿದ ಸೇವೆ ನಾವೆಲ್ಲ ನೆನೆಯಬೇಕು. ಜೊತೆಗೆ ಇಲ್ಲಿ ಸೇರಿದ ಹೆಣ್ಣು ಮಕ್ಕಳು ಸ್ವಾವಲಂಬಿ ಬದುಕು ಸಾಗಿಸುವಂತಾಗಬೇಕು. ನಾವೆಲ್ಲ ನಿವೇದಿತಾರ ಆದರ್ಶ ಪಾಲಿಸಬೇಕು ಎಂದು ಹೇಳಿದರು. ಹಿಂಗೆ ಹೆಂಗೆ ಅದಾವ್ರಿ ಮನೆಯೊಳಗೆ ನಾವು ಯಾವ ಥರ ಸಂಸ್ಕಾರ ಕೊಡ್ತೇವೆ ನಮ್ಮ ಮಕ್ಕಳು ಆ ಥರ ಬೆಳ್ಕೊತಾ ಹೋಗ್ತಾರೆ. ಅವ್ರ ಮನೆಯಲ್ಲಿ ಎಲ್ಲರೂ ದೇಶಭಕ್ತಿ ರಾಷ್ಟ್ರಪ್ರೇಮಿಗಳು ಇದ್ರು ಅಂತೇಳಿ ನಿವೇದಿತಾರ ಆದಂತರ ಎಲ್ಲ ಥರ ಸಂಸ್ಕಾರ ಸಿಗ್ತವ್ರಿ. ಆ ಸಿಗೋದ್ರಿಂದ ಬಾಲ್ಯದಲ್ಲಿ ಅವರು ಬಹಳ ದೈವಭಕ್ತಿಯೂ ಇದ್ರು ಮತ್ತು ರಾಷ್ಟ್ರಭಕ್ತಿಗೆ ಎರಡೂ ಅವರಲ್ಲಿ ಅದು ಬೆಳ್ಕೊಂಡು ಬಂತು. ಆ ರೀತಿಯಿಂದ ಅವರು ಎಷ್ಟೋ ಭಕ್ತ ಸೇವಾ ಮಾಡಬೇಕು ಅಂದರೆ ಆ ಮೊದಲಿನ ಕ್ರಿಶ್ಚಿಯನ್ಸ್ ಎಲ್ಲ ಅದು ಫಾಲೋ ಅಪ್ ಮಾಡ್ತಿದ್ದಿಲ್ಲ. ಅವರು ಅದು ಅಗೇನ್ಸ್ಟ್ ಇತ್ತು, ನಿವೇದಿತೆ ಅಗೇನ್ಸ್ಟ್ ಯಾವಾಗೂ ಇದ್ರು ಅವರೆಲ್ಲರೂ. ಯಾಕಂದ್ರೆ ನಿವೇದಿತೆ ಮೈಂಡ್ ಥಾಟ್ಸ್ ಎಲ್ಲ ಬೇರೆ ಥರ ಇತ್ತು, ಅಲ್ಲಿ ಕ್ರಿಶ್ಚಿಯನ್ಸ್ ಥಾಟ್ಸ್ ಎಲ್ಲ ಬೇರೆ ಥರ ಇತ್ತು. ಹೀಗಾಗಿ ಒಮ್ಮೆ ಲಂಡನ್ನಲ್ಲಿ ಒಂದು ಕಾರ್ಯಕ್ರಮ ವಿವೇಕಾನಂದ ನಡೀತಾ ಇತ್ತು, ಅಲ್ಲಿ ನಿವೇದಿತ ಅವರು ಭೇಟಿ ಆದರು. ಅವರು ನಿವೇದಿತ ಭೇಟಿ ಆಗ್ತಾರೆ, ಸ್ವಾಮಿ ವಿವೇಕಾನಂದ ಅವ್ರು ಮಾತಾಡೋ ಸ್ಪೀಚಸ್ ಎಲ್ಲ ಕೇಳಿ ಅವರು ತುಂಬ ಹೆಸರು. ಇವ್ರನ್ನ ಅವರು ನಿವೇದಿತ ಅವ್ರನ್ನೇ ಗುರುಗಳು ಅಂತೇಳಿ ಮಾಡಿಕೊಂಡ್ರು. ಸ್ವಾಮಿ ವಿವೇಕಾನಂದವರು ನಮ್ಮ ಗುರುಗಳು ಅಂತೇಳಿ ಮಾಡಿಕೊಂಡ್ರು. ಪತ್ರ ಮೂಲಕ ಅವರು ಇವ್ರಿಗೆ ವಿವೇಕಾನಂದ ಬರ್ತಾ ಇದೆ, ಹತ್ತು ಕಂಪು ಇಂಡಿಯಾ, ಈ ಹತ್ತು ಕಂಪು ಇಂಡಿಯಾ ವೈ ಹ್ಯಾಕ್ಟು ಕಂಬಿಕೊ ಯಾರು ವುಮನ್ಸ್ ಆರ್ ಇಲ್ಲಿದ್ರೆ ಈ ಹ್ಯಾಕ್ಟು ಎಜುಕೇಟೆಡ್ ದನ್ ಆ್ಯಂಡ್ ದ್ಯಾಟ್ ಕ್ಯಾನ್ ಬಿ ಡನ್ ಬೈ ಯು. ಸೊ ಇಫ್ ಯು ಐ ರಿಕ್ವೆಸ್ಟ್ ಟು ಕಮ್ ಟು ಇಂಡಿಯಾ ಅಂತ. ಸೊ ಅವ್ರು ಒಪ್ಕೋತಾರೆ ಅದಕ್ಕೆ. ಮತ್ತೊಂದು ಹೇಳ್ತಾರೆ ವಿವೇಕಾನಂದ ಅವರು, ನಿಮ್ಮ ಕಲ್ಚರು ಹೈಫೈ ಇಂಡಿಯನ್ ಇಂಡಿಯನ್ಸ್ ಆರ್ ವೆರಿ ಪುವರ್, ನೀವು ಇಲ್ಲಿ ಬಂದ ಕೂಡಲೇ ಅಡ್ಜಸ್ಟ್ ಆಗಬೇಕಾದ್ರೆ ನೀವು ಕ್ಲಾಸ್ ಆಗ್ಬೋದು, ಆದರೆ ನೀವು ನೀವು ಮಾಡ್ತೀನಂದ್ರೆ ನೀವು ಬರ್ರಿ ಅಂತ ಹೇಳ್ತಾರೆ. ಬಿಕಾಸ್ ಶೀಸ್ ಅ ಗುಡ್ ಟೀಚರ್. ಸೊ ಅಂದ್ರೆ ಅವ್ರು ಬರಬೇಕು ನಮ್ಮೆಲ್ಲ ವಿವೇಕಾನಂದ ಅವರು ಇಲ್ಲಿ ಭಾರತ ಸಂಸ್ಕೃತಿಯಲ್ಲಿ ಹೆಣ್ಮಕ್ಳು ವಿದ್ಯಾರ್ಥಿಗಳಿ ಆಮೇಲೆ ಬಹಳ ಜನ ಇಲ್ಲಿರ್ತಕ್ಕಂಥದ್ರಿಂದ ಅದು ಆಗಬೇಕು, ಸಣ್ಣ ಮಕ್ಕಳು ಬಾ ನೀವು ಅವೆಲ್ಲ ಹೋಗಿ ಅಂತೇಳಿ ಅವ್ರು ರಿಕ್ವೆಸ್ಟ್ ಮಾಡ್ತಾ ಬಂದರು. ಅವರು ನಿವೇದಿತ ಅವ್ರು ಬಂದ ಕೂಡಲೇ ಆ್ಯಸ್ ಅ ಕ್ರಿಶ್ಚಿಯನ್ ಶಿ ಆ್ಯಸ್ ದಿ ಕನ್ವರ್ಟ್ ಶಿ ವಾಂಟ್ಸ್ ಟು ಬಿಕಮ್ ಆ್ಯಸ್ ಹಿಂದೂಯಿಸಮ್. ಸೊ ಅವರು ಏನು ಮಾಡ್ತಾರಂದರೆ ಭಿಕ್ಷೆ ತಗೋತಾರೆ ವಿವೇಕಾನಂದ ಕಡೆಯಿಂದ. ಸೊ ಶಿಲ್ ಗೆಟ್ ಫ್ರಮ್ ಮಾರ್ಕೆಟ್ ಕಲಿಸ್ಬಿಟ್ಟು ಟ್ರಾನ್ಸ್ಫರ್ ಆ್ಯಸ್ ನಿವೇದಿತ ಅಂದರೆ ಹಿಂದೂಯಿಸಮ್ ಆಗಿ ಸಮಾಜ ಸೇವಾ ಮಾಡ್ತಾರೆ. ಬಹಳಷ್ಟು ಎಲ್ಲ ಕೆಲಸ ಮಾಡಿದ್ರು ಇಂಡಿಯಾ ಒಳಗೆ. ನಾವು ಈಗಾದರೂ ಅವ್ರು ನೆನೆಸಬೇಕು, ಎಲ್ಲರೂ ಹೆಣ್ಮಕ್ಳು ನಾವು ನೆನೆಸ್ಕೋತಾನೆ ಅವ್ರ ಕೆಲಸಗಳನ್ನು ನಾವು ಪಡ್ಕೋಬೇಕು. ಕಾರ್ಯಕ್ರಮದ ಉಪನ್ಯಾಸಕರಾಗಿ ಆಗಮಿಸಿದ ವಿಧಾನ ಪರಿಷತ್ ಸದಸ್ಯರಾದ ಸಾಬಣ್ಣ ತಳವಾರ್ ಮಾತನಾಡುತ್ತಾ, ಐರ್ಲೆಂಡಿನಲ್ಲಿ ಜನ್ಮ ತಾಳಿದ ಮಹಿಳೆ 1895ರಲ್ಲಿ ಸ್ವಾಮಿ ವಿವೇಕಾನಂದರಿಂದ ಪ್ರೇರಿತಳಾಗಿ ಅವರ ಸೇವಾಭಾವ ರಾಷ್ಟ್ರ ಚಿಂತನೆ ಇವರನ್ನು ಸಹೋದರಿ ನಿವೇದಿತಾಳನ್ನಾಗಿ ಮಾಡಿ ಭಾರತದ ಸೇವೆಗೆ ತಮ್ಮನ್ನು ತಾವು ಅರ್ಪಿಸಿದ ಧೀಮಂತ ಮಹಿಳೆ ಎಂದು ಹೇಳಿದರು. ನಾನು ಹಿಂದೂ ಸಮಾಜದ ಉದ್ಧಾರಕ್ಕೆ ಸದಾ ಕಂಕಣಬದ್ಧ ಎಂದು ತೀರ್ಮಾನಿಸಿ ಕಲ್ಕತ್ತಾಗೆ ಬಂದು ನೆಲೆಸಿ ತನ್ನ ರಾಷ್ಟ್ರ ಸೇವೆ ಸಮರ್ಪಣಾ ಕಾರ್ಯ ಆರಂಭಿಸಿದರು. ಪ್ಲೇಗ್ ದಂತಹ ಭಯಾನಕ ಕಾಯಿಲೆ ದೇಹದಲ್ಲಿ ಬಂದಾಗಲೂ ಧೃತಿಗೆಡದೆ ತಮ್ಮ ಸೇವಾ ಕಾರ್ಯ ಮಾಡಿದರು. ಸಮಾಜದಲ್ಲಿನ ಅನಿಷ್ಟ ಪದ್ಧತಿಯ ವಿರುದ್ಧ ನಿರಂತರ ಹೋರಾಟ ಮಾಡಿದರು. ಮಹಿಳೆಯರ ಶಿಕ್ಷಣಕ್ಕಾಗಿ ಹೋರಾಟ ಮಾಡಿದ ಮಹಿಳೆ ನಿವೇದಿತ. ಭಾಷೆ, ಗಡಿ, ಜಲ ಹಂಚಿಕೆಯ ಭಿನ್ನತೆಯನ್ನು ಸರಿಸಿ ನಾವೆಲ್ಲ ಒಟ್ಟಾಗಿ ಬದುಕುವ ಪ್ರಯತ್ನ ನಡೆಯಬೇಕು. ಜಯಂತಿಗಳನ್ನು ಒಟ್ಟಾಗಿ ಎಲ್ಲ ಸಮಾಜದವರು ಕೂಡಿ ಆಚರಿಸಬೇಕು. ಕೆಲವೇ ವರ್ಗಗಳ ಸಮುದಾಯಗಳ ಜಯಂತಿ ಉತ್ಸವ ಆಗದಂತೆ ನಾವೆಲ್ಲ ಬದುಕಬೇಕು ಎಂದು ಹೇಳಿದರು. ಹಾಗೂ ಸ್ವಾಮಿ ವಿವೇಕಾನಂದರ ಒಂದು ಬಹು ಪ್ರೀತಿಯ ಶಿಷ್ಯರಾಗಿ ಈ ದೇಶದ ಸೇವೆಯನ್ನು ಮಾಡುತ್ತಾರೆ. ಅವರು ನಾವು ಇವತ್ತಿನ ದಿನಕ್ಕೆ ಯಾಕೆ ನೆನೆಸ್ಕೊಳ್ತಾ ಹೋಗಿದ್ರೆ ಅವರ ಒಂದು ಕೊಡುಗೆಗಳನ್ನು ನಾವು ನೋಡಿದಾಗ ಅವರು ಆ ಕಾಲದಲ್ಲಿ ಸಾಮಾಜಿಕ ಸಾಮರಸ್ಯವನ್ನು ತರಲು ಯಾವ ರೀತಿ ಪ್ರಯತ್ನ ಮಾಡಿದರು ಎಂಬುದನ್ನು ನಾವು ಯೋಚನೆ ಮಾಡತಕ್ಕಂಥ ವಿಚಾರ. ಆ ವಿಷಯದ ಬಗ್ಗೆ ನಾನು ಹೆಚ್ಚು ಫೋಕಸ್ ಮಾಡಿ ನಂತರ ಸಾಮಾಜಿಕ ಸಾಮರಸ್ಯದ ಬಗ್ಗೆ ಬರುತ್ತೇನೆ. ಅವರ ತಂದೆ ಪ್ರಾಧ್ಯಾಪಕರಾಗಿದ್ದರು. ಪ್ರಾಧ್ಯಾಪಕರಾಗಿರುವುದರಿಂದ ಸಮಾಜದಲ್ಲಿ ಯಾವ ರೀತಿ ನಾವು
ಇಲ್ಲಿ ಸೇವೆ ಮಾಡಬಹುದು. ಸಮಾಜದಲ್ಲಿ ಇರ್ತಕ್ಕಂಥ ಜನರನ್ನು ನಾವು ಯಾವ ರೀತಿ ಮಾನವತೆಯಿಂದ ನಡೆದುಕೊಳ್ಳಬಹುದು ಎಂಬುದನ್ನು ತಂದೆಯಿಂದ ಬಂದಂಥ ಒಂದು ಬಳುವಳಿ. ಹಾಗೂ ಅವರು ಯೌವನದಲ್ಲಿ ಇರುವಾಗ ಒಂದು ದುರಂತ ನಡೀತದೆ. ದುರಂತ ಅಂದರೆ ಅವರು ನಿಶ್ಚಿತಾರ್ಥ ಆಗಿರ್ತಾರೆ, ಎಂಗೇಜ್ಮೆಂಟ್ ಅಂತ ಕರಿತೇವೆ. ಅದು ವೇಲ್ಸ್ ಅಂತ ಒಬ್ಬ ಯುವಕನೊಂದಿಗೆ ಅವರದು ಒಂದು ಎಂಗೇಜ್ಮೆಂಟ್ ನಿಶ್ಚಿತಾರ್ಥ ಆಗಿರ್ತಾರೆ. ನಿಶ್ಚಿತಾರ್ಥ ಆಗಿರ್ತಕ್ಕಂಥ ಕೆಲವೇ ದಿನಗಳಲ್ಲಿ ಆ ವೇಲ್ಸ್ ಅವರು ತೀರಿಕೊಳ್ಳುತ್ತಾರೆ. ಅದು ಅವರ ಮೇಲೆ ಬಹಳ ಗಾಢವಾದ ಒಂದು ಪರಿಣಾಮ ಬೀರುತ್ತದೆ. ಆ ಪರಿಣಾಮ ಬೀರುವುದರ ಮುಖಾಂತರ ಅವರು ಒಂದು ಯೋಚನೆ ಮಾಡ್ತಾರೆ, ನನ್ನ ಜೀವನದಲ್ಲಿ ನಡೆದಂಥ ಈ ಒಂದು ದುರಂತದಿಂದ ನಾನು ಹೊರಗೆ ಬಂದು ನಾನು ಸಮಾಜದ ಸೇವೆ ಮಾಡಬೇಕು ಅಂತ ಅವರು ಅಪೇಕ್ಷೆ ಪಡ್ತಾರೆ. ಸ್ವಾಮಿ ವಿವೇಕಾನಂದರನ್ನು ಭೇಟಿ ಮಾಡಿದ ನಂತರ 1898ರಲ್ಲಿ ಕೇವಲ 3 ವರ್ಷಗಳ ನಂತರ ಅವರು ಕಲ್ಕತ್ತೆಗೆ ಬರುತ್ತಾರೆ. ಅಂದರೆ ಇಂಗ್ಲೆಂಡ್ನಿಂದ ಕಲ್ಕತ್ತೆಗೆ ಬರುತ್ತಾರೆ. ಅವರು ಈ ದೇಶವನ್ನು ನೋಡಬೇಕು. ಒಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದ ಅಂತ ವ್ಯಕ್ತಿಗೆ ಜನ್ಮ ನೀಡಿರ್ತಕ್ಕಂಥ ರಾಷ್ಟ್ರ ಯಾವ ರೀತಿ ಇರ್ಬೋದು, ಅವರು ಪ್ರಚಾರ ಮಾಡ್ತಕ್ಕಂಥ ಅವರು ಹೇಳ್ತಕ್ಕಂಥ ಒಂದು ವಿಚಾರಗಳನ್ನು ಕುರಿತು ಈ ಭಾರತದಲ್ಲಿ ಯಾವ ರೀತಿ ಆ ಧರ್ಮ ಇರ್ಬೋದು ಅಂತ ತಿಳಿಯುವುದಕ್ಕಾಗಿ ಅವರು ಕಲ್ಕತ್ತೆಗೆ ಬರ್ತಾರೆ. ಇಲ್ಲಿ ಬಂದು ಶಾಲಾ ಶಿಕ್ಷಕಿಯಾಗಿ ದೀನದಲಿತರ ಏಳಿಗೆಗಾಗಿ ಹಾಗೂ ಈ ಮಹಿಳೆಯರ ಏಳಿಗೆಗಾಗಿ ಅವರು ತಮ್ಮ ಶ್ರಮವನ್ನು ತಮ್ಮ ಜೀವನವನ್ನು ಇಲ್ಲಿ ಮುಡುಪಾಗಿಟ್ಟಿದ್ದನ್ನು ಕಾಣುತ್ತಾರೆ. ಈ ಭಾರತಕ್ಕೆ ಬಂದಾಗ ತಮ್ಮ ಒಂದು ಜೀವನದ ಒಂದು ಸರ್ವಸ್ವವನ್ನು ಈ ಭಾರತೀಯ ಏಳಿಗೆಗಾಗಿ ಇಟ್ಟಿದ್ದು ನಾವಿಲ್ಲಿ ಕಾಣ್ತೇವೆ. ಏಕೆಂದರೆ ಅವರು ಕ್ರಿಶ್ಚಿಯನ್ ಧರ್ಮದಲ್ಲಿ ಹುಟ್ಟಿದ್ದರು. ಕ್ರಿಶ್ಚಿಯನ್ ಧರ್ಮದಲ್ಲಿ ಹುಟ್ಟಿದಾಗ ಅಲ್ಲಿಯೂ ಸಹ ಹಲವಾರು ತತ್ವಗಳು ಮತ್ತು ಬೋಧನೆಗಳು ನಾವಿಲ್ಲಿ ಕಾಣ್ತೇವೆ. ಹಲವಾರು ತತ್ವಗಳು ಮತ್ತು ಬೋಧನೆಗಳು ನಾವಿಲ್ಲಿ ಕಂಡುಕೊಂಡಾಗ ಆ ಬೋಧನೆಗಳಿಂದ ಅವರು ತೃಪ್ತಿಕರವಾಗಿದ್ದರು. ಅವರಿಗೆ ಬೇಕಾದಂಥ ಕೆಲವೊಂದು ತೃಪ್ತಿಕರವಾದಂಥ ಉತ್ತರಗಳು, ಸಮಾಧಾನಕರವಾದಂಥ ಉತ್ತರಗಳು ಅವರಿಗೆ ಸಿಗುವುದಿಲ್ಲ. ಆ ಸಿಗದೇ ಇರುವ ಕಾರಣದಿಂದ ಅವರು ಈ ಒಂದು ಕ್ರಿಶ್ಚಿಯನ್ ಧರ್ಮದಲ್ಲಿ ಇದು ಒಂದು ಪೊಳ್ಳು ಧರ್ಮ, ಇದೊಂದು ಪೊಳ್ಳು ಧರ್ಮ. ವ್ಯಕ್ತಿಗೆ ಏನು ಬೇಕು ಅವುದನ್ನು ಸಿಗದೇ ಇರ್ತಕ್ಕಂಥ ಒಂದು ಧರ್ಮ ಯಾಕೆ ಆಚರಣೆ ಮಾಡಬೇಕು ನಾನು ಅಂತ ತಿಳಿದುಕೊಂಡು ಅವರು ಆ ಧರ್ಮವನ್ನು ಆ ಧರ್ಮದಲ್ಲಿ ತಿರಸ್ಕಾರದ ಒಂದು ಭಾವನೆ ಬರುತ್ತದೆ. ಹಾಗೂ ಮುಂದುವರೆದು ಹಿಂದೂ ಧರ್ಮದಲ್ಲಿ ವ್ಯಕ್ತಿಗೆ ಬೇಕಾದಂಥ ಸತ್ಯವನ್ನು ನಾವಿಲ್ಲಿ ಕಂಡುಕೊಳ್ಳಬಹುದು. ವ್ಯಕ್ತಿ ಯಾವಾಗ ಒಂದು ಸತ್ಯಕ್ಕಾಗಿ ಪ್ರಯತ್ನ ಮಾಡ್ತಾನೋ, ಸತ್ಯವನ್ನು ಕಂಡುಕೊಳ್ಳಲು ಪ್ರಯತ್ನ ಮಾಡುತ್ತಾನೋ, ಅದಕ್ಕಾಗಿ ಹಿಂದೂ ಧರ್ಮದಲ್ಲಿ ಉತ್ತರ ಇದೆ ಎಂದು ಅವರು ತಿಳಿದುಕೊಂಡು ಈ ಹಿಂದೂ ಧರ್ಮದ ಕಡೆಗೆ ಅವರು ಆಕರ್ಷಿಸುತ್ತಾರೆ. ಕಾರ್ಯಕ್ರಮದಲ್ಲಿ ನೂತನವಾಗಿ ಚಿಕ್ಕೋಡಿ ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರವೀಣ್ ಕಾಂಬ್ಳೆಯವರಿಗೆ ಸಾಮರಸ್ಯ ವೇದಿಕೆ ವತಿಯಿಂದ ಸತ್ಕರಿಸಲಾಯಿತು. ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಶ್ರೀಯುತ ಸಾಬಣ್ಣ ತಳವಾರ್ ಇವರನ್ನು ಸತ್ಕರಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಾಮರಸ್ಯ ಗತವೀಯ ಸಂಯೋಜಕರಾದ ಬಾಹುಬಲಿ ನಸ್ಲಾಪುರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ, ಬೆಳಗಾವಿ ಜಿಲ್ಲಾ ವಿಭಾಗದ ಸಹಕಾರ್ಯ ನಿರ್ವಾಹಕ ಶ್ರೀ ಸಂಜಯ್ ಧನ್ಯಕುಮಾರ್ ಗುಂಡೆ, ಶ್ರೀಮತಿ ಶಾಂಭವಿ ಅಶ್ವತ್ಪುರ್ ಉಪಸ್ಥಿತರಿದ್ದರು. ಅಜಯ್ ಉದೋಷಿ ಸ್ವಾಗತಿಸಿದರು. ಸುನೀಲ್ ರಜಪೂತ್ ನಿರೂಪಿಸಿದರು. ದುಂಡೇಶ್ ಡಂಗ್ ವಂದಿಸಿದರು. ಕೇಶವ ಸ್ಮೃತಿ ಟ್ರಸ್ಟ್ನ ಸದಸ್ಯರು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜೇಶ್ ನೀರ್ಲೆ, ಬಸವ ಪ್ರಸಾದ್ ಜೊಲ್ಲೆ, ಸತೀಶ್ ಅಪ್ಪಾಜಿಗೋಳ್ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು.